ಎಂದರೆ ಮಾವು ಎನ್ನುವ ಮಾತಿದೆ. ಅದರಂತೆ ದಿನಾಂಕ 26 ಮೇ 2022 ರಿಂದ 29 ಮೇ 2022 ರವರೆಗೆ ಬೆಳಗಾವಿಯ ಕ್ಲಬ್ ರೋಡ್ ಹೋಮ್ ಪಾರ್ಕ್ನಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ವಿವಿಧ ಪ್ರಭೇದದ ಮಾವುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಸಾರ್ವಜನಿಕರು ಪ್ರದರ್ಶನದಲ್ಲಿ ಪಾಲ್ಗೊಂಡು ವಿವಿಧ ಪ್ರಭೇದದ ಮಾವುಗಳನ್ನು ಕಂಡು ಆಶ್ಚರ್ಯ ಪಡುವುದರ ಜೊತೆಗೆ ಯಾವ ಪ್ರಭೇದದ ಹಣ್ಣು ಎಂಬ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ಈ ಪ್ರದರ್ಶನವು ತುಂಬ ಸಹಕಾರಿಯಾಗುತ್ತಿದೆ. ಜೊತೆಗೆ ತಮಗೆ ಇಷ್ಟವಾದ ಪ್ರಭೇದದ ಸಸ್ಯವನ್ನು ಖರೀದಿಸಿ ತಾವು ಬೆಳೆದು ಅವುಗಳ ಇನ್ನಷ್ಟು ಸಿಹಿಯನ್ನು ಅನುಭವಿಸುತ್ತೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗೂ ಪ್ರದರ್ಶನದಲ್ಲಿ ತಮ್ಮ ತಮ್ಮ ಮನೆಗಳಿಗೆ ಬೇಕಾಗುವಷ್ಟು ಮಾವುಗಳನ್ನು ಖರೀದಿಸುವಲ್ಲಿ ಸಾರ್ವಜನಿಕರು ತೊಡಗಿಕೊಂಡಿದ್ದರು. ಸುಣದೋಳಿಯ ವಾಲಿಯವರ ತೋಟದಲ್ಲಿ ಬೆಳೆದ ಮಾವು ಪ್ರದರ್ಶನದಲ್ಲಿ ಸಾರ್ವಜನಿಕರ ಆಕರ್ಷಣೆಯ ಕೇಂದ್ರಬಿಂದುವಾಗಿತ್ತು. ತೋಟಗಾರಿಕೆ ಇಲಾಖೆ ವತಿಯಿಂದ ಇವತ್ತು ಮಾವು ಸಮ್ಮೇಳನವನ್ನು ಏರ್ಪಡಿಸಿದ್ದರು. ಇವತ್ತು ನಮಗೆ ಭಾಳ ಸಂತೋಷಕರವಾಗಿರತಕ್ಕಂಥ ಸಂಗತಿ ಏನಪ್ಪ ಅಂತ ಕೇಳಿದ್ರೆ, ಇಷ್ಟು ಥರ ಮಾವು ತಳಿಗಳದಾವ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ಸ್ಥಳೀಯವಾಗಿ ಒಬ್ಬರು ತೋಟದಲ್ಲಿ ಬೆಳೆದಂಥ ಮಾವನ್ನು ನೋಡಿ ನಮಗೆ ಬಹಳ ಆಶ್ಚರ್ಯವಾಯಿತು. ನಮ್ಮ ಮನೆಯಲ್ಲಿ ನಮ್ಮ ತೋಟದಲ್ಲಿ ಸಾಕಷ್ಟು ಅದಾವ. ಪ್ರಗತಿಪರವಾಗಿರತಕ್ಕಂಥ ರೈತರು ಮತ್ತು ನೌಕರಸ್ಥರಾಗಿರ್ತಕ್ಕಂಥ ಅವರ ತೋಟದಲ್ಲಿ ಸ್ವತಃ ಬೆಳೆದಾರ. ನನ್ನ ಅಂದಾಜು ಒಂದು 5 ಕೆಜಿ ಮಟ್ಟ ಇರಬಹುದು ಅದು ಮಾವ. ಆಗ ಸುಣದೊಳ್ಳಿ ಅಂಥೇಳಿ ಸರ್ 5 ಕೆಜಿ ಮಟ್ಟ ಇರತಕ್ಕಂಥ ನಮಗೆ ಭಾಳ ಆಶ್ಚರ್ಯಕರವಾಗಿರ್ತು. ಇಂದು ಪ್ರತಿ ವರ್ಷ ಇಂಥ ಮಾವು ಸಮ್ಮೇಳನಗಳನ್ನ ಏರ್ಪಡಿಸಿ ಜನರಿಗೆ ಮಾವಿನ ಬಗ್ಗೆ, ಹಣ್ಣಿನ ರಾಜ ಯಾವುದಪ್ಪ ಅಂತ ಕೇಳಿದ್ರೆ ಮಾವಿನ ಹಣ್ಣು, ಹಾಗಾದ್ರೆ ಕಾಳಿನ ರಾಜ ಯಾವುದಪ್ಪ ಅಂದ್ರೆ ಉದ್ದ, ಇವುಗಳ ಕಾಡಿನ ರಾಜ ಯಾವುದಪ್ಪ ಅಂತ ಕೇಳಿದ್ರೆ ಸಿಂಹ. ಇಂಥವೆಲ್ಲ ನಮಗೆ ಜನರಿಗೆ ತಿಳುವಳಿಕೆ ಬೇಕಾಗಿದೆ. ಹಾಗಾದ್ರೆ ಪೇಟೆ ಒಳಗೆ ಇವನ್ನ ಮಾರಾಟ ಮಾಡ್ತಾರೆ, ಎಲ್ಲರಿಗೂ ನೀಲಮ್ ಅಂತ ಹೇಳ್ತಾರೆ, ಆಪೂಸ್ ಅಂತ ಹೇಳ್ತಾ ಇದ್ದಾರೆ, ಇವನ್ನೆಲ್ಲ ವೈರಿ ಅಂತ ಹೇಳ್ತಾರೆ. ನಮ್ಗೆ ಯಾವ ತಳಿ ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತು ಮಾವು ಸಮ್ಮೇಳನದೊಳಗೆ ಬೆಳಗಾವಿ ತೋಟಗಾರಿಕೆ ಇಲಾಖೆ ಒಳಗೆ ಬಹಳ ಅಚ್ಚುಕಟ್ಟಾಗಿ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರೆ, ಈ ಒಂದು ಸಮ್ಮೇಳನವನ್ನು ಏರ್ಪಡಿಸಿ ನಮಗೆಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಎಷ್ಟು ಮಾವು ತಳಿಗಳು ಅದಾವ ಅನ್ನೋದನ್ನು ನಮಗೆ ಗಮನಕ್ಕೆ ತಂದಿದ್ದಾರೆ. ತೋಟಗಾರಿಕೆ ಇಲಾಖೆಗೂ ಹಾಗೂ ಸುಣದೊಳಿ ಸರಿಗೂ, ಇಲ್ಲಿ ಎಲ್ಲ ನೆರೆದಂಥ ಎಲ್ಲ ಸಭಿಕರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇದು ಮಾವಿನ ಹಣ್ಣು ಗೋಕಾಕ್ ತಾಲೂಕು ಸುಣದೊಳಿ ಒಳಗೆ ವಾಲಿಯವರ ತೋಟದಾಗ ಬೆಳೆದಿದ್ದದೆ. ಮತ್ತು ಇದು ಕೆಜಿ ವೇಟ್ ಒಳಗೆ 5 ಕೆಜಿ ಅದ. ಮತ್ತು ಇದು ಬೆನಿಫಿಟ್ ಅದ ಅಂತ ಅನಿಸ್ತದೆ. ಇದನ್ನು ರೈತರು ತೊಗೊಂಡು ಬೆಳೆದು ಉಪಯೋಗ ತೊಗೋಬೇಕಂತೇಳಿ ಪ್ರದರ್ಶನ. ಮಾವಿನ ಹಣ್ಣಿನ ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಬಂದಿದೆ. ಎಲ್ಲ ರೀತಿಯ ಉತ್ತಮವಾದಂಥ ಮಾವಿನ ಹಣ್ಣುಗಳನ್ನು ತಂದಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ನಮ್ಮ ರೈತರು ಡೈರೆಕ್ಟಾಗಿ ಬಂದು ತಾವು ಬೆಳೆಸಿದಂಥ ಹಣ್ಣುಗಳ ಮಾರಾಟದಿಂದ ಇದರ ಲಾಭ ಪಡೆದುಕೊಳ್ಬೇಕೆಂದು ಎಲ್ಲ ರೈತರಲ್ಲಿ ತಮ್ಮ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ತೀವಿ. ಮತ್ತು ಇದು ಆರ್ಗ್ಯಾನಿಕವಾಗಿ ತಯಾರಾದಂಥ ಮಾವಿನ ಹಣ್ಣು ಇರ್ತದೆ. ಮತ್ತು ಒಳ್ಳೆಯ ಮಾವಿನ ಹಣ್ಣುಗಳು ಬಂದ ಥರ ತರಹದ ಮಾವಿನ ಹಣ್ಣುಗಳು ಈಗ ಬಂದವೆ. ಪ್ರತಿ ವರ್ಷ ಇದೇ ರೀತಿ ಬರಲಿ ಅಂತ ನಾವು ಕೇಳ್ಕೊಳ್ತೀವಿ.
ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.